ಭೂ ಸುಧಾರಣಾ ಕಾಯ್ದೆ ಕುರಿತು ಮುದ್ದೇಬಿಹಾಳ ತಾಲೂಕು ವತಿಯಿಂದ ಪ್ರತಿಭಟನೆ. ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ ತಿದ್ದುಪಡಿಗಳು ರೈತರಿಂದ ಜಮೀನು ಕಸಿದುಕೊಳ್ಳುವುದು ಮಾತ್ರವಲ್ಲ, ಕನಿಷ್ಠ ಬೆಂಬಲ ಬೆಲೆಯನ್ನು ತೆಗೆದುಹಾಕಲು ಪ್ರಧಾನಿ ನರೇಂದ್ರ ಮೋದಿ ಹುನ್ನಾರ ನಡೆಸಿದ್ದಾರೆ. ಈ ಕುರಿತು ಇಂದು ಮುದ್ದೇಬಿಹಾಳ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಆಫೀಸಿನವರೆಗೆ ರೈತ ಸಮೂಹ ಮತ್ತು ಎಲ್ಲಾ ಸಂಘಟನೆಗಳು ಮತ್ತು ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಗುರು ತಾರಾನಾಳ ಅವರ ನೇತೃತ್ವದಲ್ಲಿ ಕೇಂದ್ರ ರಾಜ್ಯ ಬಿಜೆಪಿ ಸರ್ಕಾರಗಳ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಎಲ್ಲಾ ಸಂಘಟನೆಯ ಸದಸ್ಯರು ಭಾಗವಹಿಸಿದ್ದರು. ವರದಿ ಸಂತೋಷ್ ಎಸ್ ಅಗಟಗಿ. ಅಧಿಕಾರಿತ್ತು ರೈತರಿಗೆ ಅನ್ಯಾಯ ಮಾಡಿದ್ರೆ ದಲ್ಲಾಳಿಗಳನ್ನ ನಾವು ನೋಟಿಸ್ ಕೊಡ್ತಿದ್ವಿ, ಅವ್ರಿಗೆ ಕರೆಸ್ತಿದ್ವಿ, ನಮ್ಮ ಆಫೀಸ್ಗೆ ಕರೆಸಿ. ರೈತರಿಗೆ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ಈ ಏನಿದೆ ರೈತರ ವ್ಯವಹಾರ ಸರಿಪಡಿಸಿ ಅಂತಕ್ಕಂಥದ್ದು ಉದಾಹರಣೆ ಎ ಪಿ ಎಂ ಸಿ ಕೈಯಲ್ಲಿತ್ತು. ಈಗ ಅದನ್ನು ಕೂಡ ರೈತರಿಗೆ ಅಷ್ಟಲ್ಲ, ಎ ಪಿ ಎಂ ಸಿ ಕೂಡ ಈಗ ನಿರ್ಗತಿಕ ಆಗುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಮಾಡಿವೆ. ದಯವಿಟ್ಟು ಈ ಏನು ವಿರೋಧ ನೀತಿಯನ್ನು ಮಾಡಿವೆ, ಈ ವಿರೋಧ ನೀತಿಯನ್ನು ಮರಳಿ ಪಡಿಬೇಕು ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿ ಮಾತನಾಡಲು ಅವಕಾಶ ಕೊಟ್ಟೆ.